ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅವ್ರಿಗೆ ಭಯ ಅನ್ನೋದೇ ಗೊತ್ತಿಲ್ಲ. ಭಯ ಇಲ್ಲದೆ ಇರೋದು ಎರಡು ಜೀವಗಳು ಯಾವ್ದು ಅಂದ್ರೆ ಅದೇನೆ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್. ಏನಾದ್ರೂ ಕಾಂಗ್ರೆಸ್ ಅವರು ಸಂಪರ್ಕ ಮಾಡಿದ್ರ ಹೇಗೆ ಸರ್? ಯಾವುದೇ ಸಂಪರ್ಕನಿಲ್ಲ, ಯಾವುದೇ ಸಂಬಂಧನೂ ಇಲ್ಲ. ಹಂಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋದೇ ಬಹಳ ದೊಡ್ಡ ತಪ್ಪು. ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅನ್ನೋದಕ್ಕಿಂತ ಮುನಿರತ್ನ ವರ್ಸಸ್ ಡಿ ಕೆ ಬ್ರದರ್ಸ್ ಅಂತ ಇದೆಯಂತೆ. ನೋಡಿ, ಮುನಿರತ್ನ ಒಬ್ಬ ಶಾಸಕ ಅಷ್ಟೇ, ಅವ್ರಿಗೂ ಮತ್ತೆ ನನಗೆ ತುಂಬಾ ಅಜಗಜಾಂತರ. ಅವ್ರ ಜೊತೆಗೆ ನನಗೆ ಹೋಲಿಕೆ ಮಾಡೋದು ಬಹಳ ತಪ್ಪಾಗತ್ತೆ. ಮತದಾರ ದೇವರುಗಳು ಕೊಡುವಂತ ಮತಗಳ ಮೇಲಾಗತ್ತೆ ಹೊರತು ಇಷ್ಟರಲ್ಲೇ ಗೆಲ್ತೀವಿ ಇಷ್ಟೇ ಬರುತ್ತೆ ಅಂತ ಹೇಳೋದು ರಾಜಕಾರಣದಲ್ಲಿ ಬಹಳ ದೊಡ್ಡ ತಪ್ಪು. ಆ ಪದನ ಯಾರು ಉಪಯೋಗಿಸಬಾರ್ದು. ನಿಮ್ಮಿಂದ ನಮ್ಮ ಯಜಮಾನರ ಜೀವ ಉಳಿದಿದೆ ಅಂತ ಹೇಳೋರ್ನು ನೋಡಿದೀನಿ. ಇವತ್ತೇನಾದ್ರೂ ನಾವು ಬದುಕಿದೀವಿ ಅಂದ್ರೆ ನಿಮ್ಮಿಂದ ಅಂತ ಹೇಳೋರು ನೋಡಿದೀವಿ. ಎಲ್ಲೋ ಒಂದು ಕಡೆ ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಇಂಥ ಅಭ್ಯರ್ಥಿ ಸಿಕ್ಕಿರೋದು ಒಳ್ಳೆಯ ಪುಣ್ಯ ಅಂತ ಹೇಳೋದು ತಪ್ಪಾಗಲ್ಲ. ಆರ್ ಆರ್ ನಗರ ಶಾಸಕರು ಹಾಗೆ ಮಾಜಿ ಸಚಿವರಾಗಿರುವಂತಹ ಮುನಿರತ್ನ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ತಮ್ಮ ಕ್ಷೇತ್ರದಲ್ಲಿ ಎಲ್ಲ ಅಭ್ಯರ್ಥಿ ಜೊತೆಗೆ ಓಡಾಡಿದ್ರೆ ಜನರು ಕೂಡ ಪ್ರೀತಿಯಿಂದ ಹೊಸ ಅಭ್ಯರ್ಥಿ ಆದರೂ ಕೂಡ ಸ್ವಾಗತವನ್ನು ಮಾಡ್ತಿದ್ದಾರೆ, ಏನನ್ನಿಸ್ತಾ ಇದೆ ಸರ್? ಭಾಳ ಆಶ್ಚರ್ಯ ಅಂದರೆ ಒಂದು ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಅಭ್ಯರ್ಥಿ ಸುಮಾರು ಒಂದು 10-15 ಜನ ನಿಮ್ಮಿಂದ ನಮ್ಮ ಯಜಮಾನರ ಜೀವ ಉಳಿದಿದೆ ಅಂತ ಹೇಳೋರ್ನು ನೋಡಿದ್ದೀನಿ. ಇವತ್ತೇನಾದರೂ ನಾವು ಬದುಕಿದೀವಿ ಅಂದರೆ ನಿಮ್ಮಿಂದ ಅಂತ ಹೇಳೋರು ನೋಡಿದ್ದೀವಿ. ಒಬ್ಬರ ಮನೆಗೆ ಹೋದಾಗ ನೀವು ಆಪರೇಷನ್ ಮಾಡಿದ್ಮೇಲೆ 20 ವರ್ಷ ಬದುಕಿದ್ರು ನಮ್ಮ ತಂದೆಯವರು ಅಂತ ಒಂದು ಮನೇಲಿ ಹೇಳಿದ್ದಾರೆ. ಇವೆಲ್ಲ ನೋಡಿದಾಗ ಬಹುಶಃ ಎಲ್ಲೋ ಒಂದು ಕಡೆ ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಇಂಥ ಅಭ್ಯರ್ಥಿ ಸಿಕ್ಕಿರೋದು ಈ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರ ಒಂದು ಒಳ್ಳೆಯ ಪುಣ್ಯ ಅಂತ ಹೇಳೋದು ತಪ್ಪಾಗಲ್ಲ. ಓಕೆ, 2019ರಲ್ಲಿ ಆತ್ಮೀಯರಾಗಿದ್ದವರು ಈಗ ಪ್ರತಿಸ್ಪರ್ಧೆ. ರಾಜಕೀಯದ ಜೀವನ ಆವತ್ತಿನ ದಿನ ಕಾಂಗ್ರೆಸ್ ಮತ್ತು JDS ಮೈತ್ರಿಯಾಗಿ ಸ್ಪರ್ಧೆ ಮಾಡಿದರು. ಇವತ್ತು JDS ಮತ್ತು ನಾವು ಇಬ್ಬರು ಜೊತೆಯಲ್ಲಿ ಮೈತ್ರಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಓಕೆ, ಈಗ ಡಿ ಕೆ ಸುರೇಶ್ ಅವರು ಅಥವಾ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ನಿಮ್ಮ ಕ್ಷೇತ್ರದಲ್ಲೇ ಓಡಾಡುವಂತಹ ಸಂದರ್ಭದಲ್ಲಿ. ಮೋದಿ ಅಲೆ ಇದ್ದರೂ ಕೂಡ 2.5 ಲಕ್ಷ ಮತಗಳಿಂದ ಹಿಂದೆ ಗೆದ್ದಿದ್ರು, ಈ ಬಾರಿ ಕೂಡ ಗೆಲ್ತಾರೆ ಅಂತ. ಆವತ್ತು ಗೆಲ್ಲೋದಕ್ಕೆ ಕಾರಣ ಭಾಳ ಪ್ರಮುಖವಾಗಿ JDS 3.5 ಲಕ್ಷ ಓಟಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ, ಅದನ್ನು ನಾವು ಕಳಿಬೇಕಾಗತ್ತೆ. ಓಕೆ, ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅನ್ನೋದಕ್ಕಿಂತ ಮುನಿರತ್ನ ವರ್ಸಸ್ ಡಿ ಕೆ ಬ್ರದರ್ಸ್ ಅಂತ ಇದೆಯಂತೆ, ಹೌದಾ ಸರ್? ಹೇಗೆ ನೋಡಿ, ಮುನಿರತ್ನ ಒಬ್ಬ ಶಾಸಕ ಅಷ್ಟೇ, ಅವ್ರಿಗೂ ಮತ್ತೆ ನನಗೆ ತುಂಬ ಅಜಗಜಾಂತರ. ಅವ್ರ ಜೊತೆಗೆ ನನಗೆ ಹೋಲಿಕೆ ಮಾಡೋದು ಭಾಳ ತಪ್ಪಾಗತ್ತೆ. ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವ್ರಿಗೆ ನಾನು ಹೋಲಿಕೆ ಮಾಡಿದ್ರೆ ಅದು ಕುಮಾರಸ್ವಾಮಿ ಯಡಿಯೂರಪ್ಪ ಅವ್ರನ್ನ ಹೋಲಿಕೆ ಮಾಡಬೇಕು. ನನ್ನಂಥವ್ರನ್ನ ಅವ್ರ ಜೊತೆ ಹೋಲಿಕೆ ಮಾಡೋದು ಭಾಳ ದೊಡ್ಡ ತಪ್ಪದು. ನಾನೊಬ್ಬ ಸಾಮಾನ್ಯ ಒಬ್ಬ ಸಣ್ಣ ಒಬ್ಬ ಶಾಸಕ. ನಾನು ನಿಮ್ಮ ಕ್ಷೇತ್ರದ ಬಗ್ಗೆನೇ ಅವರಿಗೆ ಭಯ ಇದೆಯಂತೆ, ಆತಂಕ ಇದೆಯಂತೆ ಸರ್? ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವ್ರಿಗೆ ಭಯ ಅನ್ನೋದೇ ಗೊತ್ತಿಲ್ಲ. ಬಟ್ ಮುನಿರತ್ನ ಅವ್ರ ಕ್ಷೇತ್ರದ ಬಗ್ಗೆ ಭಯ ಇದೆಯಂತೆ ಈ ಚುನಾವಣೆಯಲ್ಲಿ. ಇಲ್ಲ, ಅವೆಲ್ಲ ಸುಳ್ಳು. ಬಹುಶಃ ಈ ಭೂಮಿ ಮೇಲೆ ಯಾರಿಗೆ ಬೇಕಾದ್ರೂ ಭಯ ಇರುತ್ತೆ. ಭಯ ಇಲ್ಲದೆ ಇರೋದು ಎರಡು ಜೀವಗಳು ಯಾವುದು ಅಂದರೆ ಅದೇನೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್. ಓಕೆ, ತಾವು ಹಿಂದೆ ಏನು ಕಾಂಗ್ರೆಸ್ನಿಂದ BJP ಬಂದ್ರಿ, ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಬಂದಿದ್ರು, ಅದರಲ್ಲಿ ಕೆಲವರು ಈಗ ಮತ್ತೆ ಕಾಂಗ್ರೆಸ್ನತ್ತ ಒಲವು ತೋರಿಸ್ತಾ ಇದ್ದಾರೆ, ST ಸೋಮಶೇಖರ್ ಇರ್ಬೋದು, ಶಿವರಾಮ್ ಹೆಬ್ಬಾರ್ ಇರ್ಬೋದು. ಸೊ ಇದೆಲ್ಲ ಏನು ಮೆಸೇಜ್ ಕೊಡುತ್ತೆ ಸರ್? ಅವ್ರಿಗೆ ಅನುಕೂಲವಾಗಿರಬೇಕು, ಬಹುಶಃ ಅವ್ರಿಗೆ ಒಳ್ಳೇದಾಗ್ಬೋದೇನೋ ಅಂತ ಉದ್ದೇಶಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೆ ನಾವು ಶುಭ ಕೋರೋ ಒಳ್ಳೇದು ಅಂತ ನನ್ನ ಅನಿಸಿಕೆ. ಓಕೆ, ST ಸೋಮಶೇಖರ್ ಅವ್ರನ್ನ ಏನಾದರೂ ಸಂಪರ್ಕ ಮಾಡಿದ್ರ ಹೇಗೆ? ಖಂಡಿತ ಇಲ್ಲ, ಅವ್ರೇ ಆದಂಥ ತೀರ್ಮಾನ ತಗೊಳ್ಳೋ ಶಕ್ತಿ ಅವ್ರಿಗಿದೆ. ಅವರು ತೀರ್ಮಾನ ತಗೊಂಡಿದ್ದಾರೆ, ಅವ್ರು ಯಾವ ಉದ್ದೇಶದಲ್ಲಿ ತಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ, ಅವ್ರು ಒಳ್ಳೇದಾಗಲಿ. ಓಕೆ, ಎಷ್ಟು ಮತಗಳ ಅಂತರದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲ್ಲಬಹುದು ಅನಿಸುತ್ತೆ? ನೋಡಿ, ಮತದಾರ ದೇವರುಗಳು ಕೊಡುವಂಥ ಮತಗಳ ಮೇಲಾಗತ್ತೆ ಹೊರತು ಇಷ್ಟರಲ್ಲೇ ಗೆಲ್ತೀವಿ ಇಷ್ಟೇ ಬರುತ್ತೆ ಅಂತ ಹೇಳೋದು ರಾಜಕಾರಣದಲ್ಲಿ ಬಹಳ ದೊಡ್ಡ ತಪ್ಪು. ಆ ಪದನ ಯಾರು ಉಪಯೋಗಿಸಬಾರ್ದು. ಓಕೆ, ಈಗ ಚನ್ನಪಟ್ಟಣಕ್ಕೆ ಅಮಿತ್ ಶಾ ಅವರು ಬಂದಿದ್ರು, ಸೊ ಆ ಒಂದು ರ್ಯಾಲಿ ಬಳಿಕ ಕಾರ್ಯಕರ್ತರಲ್ಲಿ ಒಂದಷ್ಟು ಹುಮ್ಮಸ್ಸು ಹೆಚ್ಚಾಗಿದೆ. ಸೊ ಮೋದಿ ಅವರು ಏನಾದರೂ ಬರ್ತಾರಾ? ದೇವೇಗೌಡರು ಮೋದಿ ಅವರು ಒಟ್ಟಾಗಿ ಕ್ಯಾಂಪೇನ್ ಏನಾದರೂ ಮಾಡ್ತಾರಾ ಹೇಗೆ ಸರ್? ಇವತ್ತು ದೇವೇಗೌಡರು ಮೋದಿ ಅವರು ಇಬ್ಬರು ಜಂಟಿ ಪ್ರಚಾರ ಮಾಡೋಂಥದ್ದು ಸಂದರ್ಭ ಇದೆ, ಖಂಡಿತವಾದ ಅದಾಗುತ್ತೆ. ಅದು ಒಂದು ಒಳ್ಳೆಯ ಬೆಳವಣಿಗೆ, ಈ ರಾಜ್ಯದ ಮುಂದಿನ ಅಧಿಕಾರ ಹಿಡಿಯೋದಕ್ಕೆ ಒಂದು ದಿಕ್ಸೂಚಿ ಅದು. ಓಕೆ, ತಮ್ಮನ್ನೇನಾದರೂ ಕಾಂಗ್ರೆಸ್ ಅವರು ಸಂಪರ್ಕ ಮಾಡಿದ್ರ ಹೇಗೆ ಸರ್? ತಾವು ಕೂಡ ಕಾಂಗ್ರೆಸ್ನಿಂದ ಬಂದಿರೋದ್ರಿಂದ ಅಧ್ಯಾಯ ಯಾವುದೇ ಸಂಪರ್ಕವೂ ಇಲ್ಲ, ಯಾವುದೇ ಸಂಬಂಧನೂ ಇಲ್ಲ. ಭಾಳ ತುಂಬ ದೂರ ಇದ್ದೀವಿ, ಹಂಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋದೇ ಭಾಳ ದೊಡ್ಡ ತಪ್ಪು. ಓಕೆ ಸರ್, ಥ್ಯಾಂಕ್ ಯು.
ಎಸ್, ಇದಿಷ್ಟು ಕೂಡ ಆರ್ ಆರ್ ನಗರ ಶಾಸಕರಾಗಿರುವಂತಹ ಮುನಿರತ್ನ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.